ಹಾಯ್ ಫ್ರೆಂಡ್ಸ್, ಕೇಂದ್ರೀಕೃತ ದಾಖಲಾತಿ ಘಟಕ ಕಾವೇರಿ ಭವನ, ಇದು ಬೆಂಗಳೂರು. ಈ ಒಂದು ಕಚೇರಿಯಿಂದ ನಮಗೆ ಒಂದು ಆದೇಶವನ್ನು ನೆಟ್ಟಲ್ಲಿ ಇವಾಗ ರಿಲೀಸ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ 2018 ಫಲಿತಾಂಶವನ್ನು ಪ್ರಕಟಿಸಿರುವ ಬಗ್ಗೆ, ಅಂದರೆ ಅಲ್ಲಿ ರಿಸಲ್ಟನ್ನು ಕೊಟ್ಟಿದ್ದಾರಲ್ಲ, ಆ ರಿಸಲ್ಟಿಗೆ ಸಂಬಂಧಪಟ್ಟಂತೆ ಒಂದು ಡೌಟ್ ಇತ್ತು. ಆ ಡೌಟನ್ನು ಕ್ಲಾರಿಫಿಕೇಷನ್ ಮಾಡಿ ಇವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನು ಈ ಆದೇಶ ಅಂತ ಹೇಳಿದರೆ, ದಿನಾಂಕ 3/2/2019 ಭಾನುವಾರ ನಡೆದ ಕರ್ನಾಟಕ ಟೆಟ್ 2018 ಪರೀಕ್ಷೆಯ ಕೀ ಉತ್ತರಗಳಲ್ಲಿ 19/2/2019 ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಅಭ್ಯರ್ಥಿಗಳಿಗೆ ಆಕ್ಷೇಪಣೆಯನ್ನು ಆಹ್ವಾನ ಮಾಡಿದ್ದರು. ಅದರಲ್ಲಿ 25ಕ್ಕೆ ಲಾಸ್ಟ್ ಡೇಟ್ ಇತ್ತು. ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಮುಖಾಂತರ ಸುಮಾರು 17,472 ಆಕ್ಷೇಪಣೆಗಳು ಬಂದಿದ್ವು. ಅದರಲ್ಲಿ ಸದರಿ ಆಕ್ಷೇಪಣೆಗಳ ವಿಷಯವಾರು ವಿಂಗಡಿಸಿ ದಿನಾಂಕ 6/3/2019, 7/3/2019 ಸಂಬಂಧಪಟ್ಟ ವಿಷಯ ತಜ್ಞರ ಸಮ್ಮುಖದಲ್ಲಿ ಆಕ್ಷೇಪಣೆಗಳನ್ನು ಮರುಪರಿಶೀಲಿಸಿ ವರದಿ ಪಡೆಯಲಾಯಿತು. ಮತ್ತು ತಜ್ಞರ ಅಭಿಪ್ರಾಯದಂತೆ ಪರಿಷ್ಕೃತ ಕೀ ಉತ್ತರಗಳನ್ನು ಇಲಾಖೆ ವೆಬ್ಸೈಟ್ನಲ್ಲಿ 8/3/2019 ಪ್ರಕಟಿಸಿ ದಿನಾಂಕ 9/3/2019 ವೈಯಕ್ತಿಕ ಅಂಕಗಳನ್ನು ಲಭ್ಯಗೊಳಿಸಿದೆ ಅಂತ ಹೇಳಿದರೆ, ವೈಯಕ್ತಿಕ ಅಂಕಗಳನ್ನು ಲಭ್ಯಗೊಳಿಸಿದ ನಂತರವೂ ಪತ್ರಿಕೆ 2ರಲ್ಲಿ ಪರಿಷ್ಕೃತ ಕೀ ಉತ್ತರಗಳಲ್ಲಿ ಅಭ್ಯರ್ಥಿಗಳು ಖುದ್ದಾಗಿ ಇಮೇಲ್ ಮುಖಾಂತರ ಆಕ್ಷೇಪಣೆಗಳನ್ನು ಸಲ್ಲಿಸಿದರಂತೆ. ಅಂದರೆ ಅದರಲ್ಲಿ ಅದನ್ನು ಮತ್ತೆ ಪರಿಶೀಲನೆ ಮಾಡಿದಾಗ 30 ಪ್ರಶ್ನೆಗಳಲ್ಲಿ 28 ಪ್ರಶ್ನೆಗಳಿಗೆ ಸೂಕ್ತವಾದ ದಾಖಲೆಗಳನ್ನು ಒದಗಿಸಿದರೆ ಸಿಎಸ್ಸಿಯಿಂದ ಪ್ರಕಟಗೊಂಡ ಉತ್ತರಗಳು ಸರಿಯಾಗಿವೆ ಎಂದು ದೃಢೀಕರಿಸಿದ್ದಾರೆ. ಮುಂದುವರೆದು ಅಭ್ಯರ್ಥಿಗಳು ಒದಗಿಸಿರುವ ದಾಖಲೆಗಳನ್ನು ಮರುಪರಿಶೀಲಿಸಿ ಮುಂದಿನಂತೆ 2 ಆಕ್ಷೇಪಣೆಗಳನ್ನು ಪರಿಗಣಿಸಲು ಅಭಿಪ್ರಾಯ ನೀಡಿರುತ್ತಾರೆ. ಅಂದರೆ ಯಾವ 2 ಅಂತ ಹೇಳಿದ್ರೆ, ಪತ್ರಿಕೆ 1 ಅಂದರೆ ಪತ್ರಿಕೆ 2ರಲ್ಲಿ 1ನೇ ಪ್ರಶ್ನೆ, ಪತ್ರಿಕೆ 1/2ರಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಸಂಖ್ಯೆ 117. ನಿಮಗೆ ನೆನಪಿರ್ಬೋದು, NCERTಯ 9ನೇ ತರಗತಿ ಭೂಗೋಳ ಪಠ್ಯಕ್ರಮದ 13 ಪುಟ ಸಂಖ್ಯೆಯನ್ನು ಆಧರಿಸಿ ಸಿದ್ಧಪಡಿಸಲಾಗಿದೆ. ಪ್ರಶ್ನೆ ಹೀಗಿರುತ್ತೆ: ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರವೆಂದರೆ ಆನೆಮುಡೈ, ಮಹೇಂದ್ರಗಿರಿ, ಕಾಂಚನಜುಂಗ, ಕಾಶಿ ಅಂತ ಇದೆ. ಸದರಿ ಪ್ರಶ್ನೆಯ ಉತ್ತರವು ಮಹೇಂದ್ರಗಿರಿ ಎಂದು ಪರಿಗಣಿಸಿದೆ. ಆದರೆ ಮಹೇಂದ್ರಗಿರಿ ಅಂಥೇಳಿ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಅಭ್ಯರ್ಥಿಗಳು ಈ ಪ್ರಶ್ನೆಗೆ ಆಕ್ಷೇಪಣೆ ಸಲ್ಲಿಸಿ ದಾಖಲೆಗಳನ್ನು ಒದಗಿಸಿರುತ್ತಾರೆ. ದಾಖಲೆಗಳಂತೆ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರ ಶಿಖರವು ಅರಮಕೊಂಡ ಎಂದು ಕರ್ನಾಟಕದ ಪಠ್ಯಪುಸ್ತಕ ಸಂಘದ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 93 ಪುಟ ಸಂಖ್ಯೆ 93ರಲ್ಲಿ ನೀಡಲಾಗಿದೆ. ಅಂದರೆ ಅರಮಕೊಂಡ ಅಂತಕ್ಕಂಥ ಆಪ್ಷನ್ ಇವರು ಕೊಟ್ಟೇ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ವಿಷಯ ತಜ್ಞರು ಸದರಿ ಈ ಒಂದು ಉತ್ತರವನ್ನು ದಾಖಲೆಗಳನ್ನು ಪರಿಶೀಲಿಸಿ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ನೈಜಾಂಶವಿದೆ ಎಂದು ದೃಢೀಕರಿಸಿ ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಮಹೇಂದ್ರಗಿರಿ ಎಂದು ಉತ್ತರಿಸಿರುವ ಅಭ್ಯರ್ಥಿಗಳಿಗೆ 1 ಅಂಕ ಕೊಟ್ಟಿದ್ದಾರೆ. ಉಳಿದ ಅಭ್ಯರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂದರೆ, ಆ ಪ್ರಶ್ನೆಯನ್ನು ಪರಿಗಣಿಸದೆ 149 ಅಂಕಗಳಿಗೆ ಮೌಲ್ಯೀಕರಿಸಬೇಕು ಅಂತೇಳಿ ಡಿಸಿಷನನ್ನು ತೊಗೊಂಡಿದ್ದಾರೆ. ಇದು ನಿಮಗೆ 149 ಯಾಕೆ ಬಂತು ಅನ್ನೋದ್ರ ಮೇಲೆ ಒಂದು ಪ್ರಕಟಣೆಯನ್ನು ಈ ಒಂದು ಆದೇಶದಲ್ಲಿ ನೀಡಿದ್ದಾರೆ. ಹಾಗೆ ಉಳಿದಂಥ ಅಭ್ಯರ್ಥಿಗಳಿಗೆ ಈ ಪ್ರಶ್ನೆಯನ್ನು ಪರಿಗಣಿಸದೆ 149 ಅಂಕಗಳಿಗೆ ಮೌಲ್ಯೀಕರಣ ಮಾಡಿದ್ದಾರೆ. ಹಾಗೆ ಪತ್ರಿಕೆ 2ರಲ್ಲಿ ಉರ್ದು ಭಾಷೆ 1 ವಿಷಯದಲ್ಲಿ ಪ್ರಶ್ನೆ ಸಂಖ್ಯೆ 18ಕ್ಕೆ ಆಯ್ಕೆ 3 ಸರಿ ಉತ್ತರ ಎಂದು ಸಂಪನ್ಮೂಲ ವ್ಯಕ್ತಿಗಳು ದೃಢೀಕರಿಸಿದ್ದರು. ಪರೀಕ್ಷಿತ ಕೀ ಉತ್ತರಗಳ ಪ್ರಕಟಣೆಯ ನಂತರ ಬಂದ ಆಕ್ಷೇಪಣೆಗಳ ಪರಿಶೀಲನಾ ಸಂದರ್ಭದಲ್ಲಿ ಆಯ್ಕೆ 1 ಸಹ ಸರಿ ಎಂದು ಸಂಪನ್ಮೂಲ ವ್ಯಕ್ತಿಗಳು ದೃಢೀಕರಿಸಿರುತ್ತಾರೆ. ಆದ್ದರಿಂದ ಸದರಿ ಪ್ರಶ್ನೆಗೆ ಆಯ್ಕೆ 1 ಮತ್ತು 3ಗಳನ್ನು ಸರಿ ಉತ್ತರಗಳಾಗಿ ಪರಿಗಣಿಸಲಾಗಿದೆ. ಅದು ಉರ್ದು ಪ್ರಶ್ನೆ ಆಗಿರುತ್ತೆ. ಪ್ರತಿ ಪತ್ರಿಕೆಯಲ್ಲೂ ಒಟ್ಟು ಅಂಕಗಳಿಗೆ ಶೇಕಡಾವಾರು ಫಲಿತಾಂಶಗಳನ್ನು ಲೆಕ್ಕಿಸುವಾಗ ಮೀಸಲಾತಿ ಗುಂಪಿನ ಅಭ್ಯರ್ಥಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ 1 ಪ್ರವರ್ಗ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶೇಕಡ 55 ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಶೇಕಡ 60 ಕನಿಷ್ಠ ಅಂಕಗಳು ಎಂದು ನಿಗದಿಗೊಳಿಸಿ ಫಲಿತಾಂಶವನ್ನು ಪ್ರಕಟಿಸಲು ಆದೇಶಿಸಿದೆ. ಸೊ ಯಾಕೆ 149 ಬಂದಿದೆ ಮತ್ತು ಪ್ರಶ್ನೆ ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲವನ್ನು ನಿವಾರಣೆ ಮಾಡಿ ಒಂದು ಈ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ ಯು.